ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರನ್ನ ಪೊಲೀಸರು ಬಂಧಿಸಿದ್ದಾರೆ ಅವರ ಒಬ್ಬೊಬ್ಬರ ಹಿಸ್ಟ್ರಿ ಕೂಡ ಬಹಳ ವಿಚಿತ್ರವಾಗಿದೆ ಒಬ್ಬೊಬ್ಬರನ್ನ ಸ್ಟಡಿ ಮಾಡ್ತಾ ಹೋದರೂ ಕೂಡ ಅದರಲ್ಲೂ ಈ ಮುನಾವರ್ ಅಂತಕ್ಕಂಥ ವ್ಯಕ್ತಿ ಏನು ಅರೆಸ್ಟ್ ಆಗಿದನಲ್ಲ ಈ ಆರೋಪಿಯ ಮೂಲವನ್ನು ಬೆನ್ನು ಹತ್ತಿದ್ದಾರೆ ಪೊಲೀಸರು ಐ ಎ ಎಸ್ ಅಧಿಕಾರಿ ಮನೆಯಲ್ಲಿ ಐ ಎ ಎಸ್ ಅಧಿಕಾರಿ ಮನೆಯಲ್ಲಿ ಬಾಡಿಗೆಗಿದ್ದಂತೆ ಈ ಮುನಾವರ್ ಜಯಮಹಲ್ ಒಂದನೇ ಕ್ರಾಸ್ನಲ್ಲಿ ಈತ ವಾಸವಾಗಿದ್ದ ಮುನಾವರಿಗೆ ಬಾಡಿಗೆ ಕೊಟ್ಟಿದ್ದರು ಐ ಎ ಎಸ್ ಅಧಿಕಾರಿ ಮುನಾವರ್ ಬಂಧನದ ಬಳಿಕ ಈಗ ಕುಟುಂಬಸ್ಥರು ಮನೆಯನ್ನು ಖಾಲಿ ಮಾಡಿಕೊಂಡು ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ ಕೇವಲ ಬಂಧನ ಮಾಡಿದ್ರೆ ಆಗಲ್ಲ ಅವರು ಯಾರು ಅವರ ಹಿನ್ನೆಲೆ ಏನು ಯಾತಕ್ಕೋಸ್ಕರ ಅವರು ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ರು ಎಲ್ಲವನ್ನು ಜಾಲಾಡಬೇಕಲ್ಲ ಹೀಗೆ ಒಬ್ಬೊಬ್ಬರದೇ ವಿಚಾರಗಳನ್ನು ಜಾಲಾಡ್ತಾ ಬಂದಾಗ ಮುನಾವರ್ ವಿಚಾರ ಗೊತ್ತಾಗಿದೆ ಪಾಕಿಸ್ತಾನ ಪರ ಘೋಷಣೆ ಕೂಗಿ ಅರೆಸ್ಟ್ ಆಗಿರುವಂತಹ ಮುನ್ನಾವರ್ ಅಹಮದ್ ಅವರ ಮನೆ ಬೆಂಗಳೂರಿನ ಜೈಮಾಲ್ನಲ್ಲಿರುವಂತಹ ಫಸ್ಟ್ ಕ್ರಾಸ್ನ ಐ ಎ ಎಸ್ ಒಬ್ಬರ ಮನೆಯಲ್ಲಿ ಆತ ಫಸ್ಟ್ ಪಸ್ಟ್ಪ್ರೋನಲ್ಲಿ ವಾಸವಾಗಿದ್ದ ಅನ್ನುವಂಥದ್ರ ಬಗ್ಗೆ ಈಗ ಮಾಹಿತಿ ಹೊರಬಿದ್ದಿರುವಂಥದ್ದು ಸದ್ಯ ನಾನು ಜೈಮಾಲ್ನಲ್ಲಿರುವಂತಹ ಮುನ್ನಾವರ್ ಅಹಮದ್ ಅವರ ಮನೆಯನ್ನು ತೋರಿಸ್ತೀನಿ ಇದು ಜೈಮಾಲ್ನಲ್ಲಿ ಮುನ್ನಾವರ್ ಅಹಮದ್ ಆರೋಪಿಯಾಗಿ ಈಗ ವಿಧಾನಸೌಧ ಪೊಲೀಸರು ಏನು ಅರೆಸ್ಟ್ ಮಾಡಿದ್ದಾರೆ ಆತನ ಮನೆ ಇಲ್ಲಿ ಫ್ಯಾಮಿಲಿಯೊಂದಿಗೆ ವಾಸವಾಗಿದ್ದ ಅವನು ವಾಸವಾಗಿರುವಂಥ ಮನೆ ಐ ಎ ಎಸ್ ಅಧಿಕಾರಿಯೊಬ್ಬರ ಮನೆ ಅನ್ನುವಂಥದ್ದು ಈಗ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು ಹಾಗಾಗಿ ಪೊಲೀಸರು ಆರೋಪಿ ಮುನಾವರ್ ಅಹಮದ್ನನ್ನು ವಶಕ್ಕೆ ಪಡೆದು ಈಗ ತನಿಖೆಯನ್ನು ಮಾಡ್ತಿದ್ದಾರೆ ಸದ್ಯ ಆತ ಈ ಒಂದು ಪ್ರಕರಣದಲ್ಲಿ ಅವತ್ತು ಘಟನೆ ನಡೆದಂಥ ಸಂದರ್ಭದಲ್ಲಿ ನಜೀರ್ ಅಹಮದ್ ಅವರ ಸಂಭ್ರಮಾಚರಣೆ ವೇಳೆ ಪಾಕಿಸ್ತಾನ ಪರ ಘೋಷಣೆ ಕೂಗಿ ಪ್ರಕರಣದಲ್ಲಿ ಆತನ ವಾಯ್ಸ್ ಆ್ಯಪಲ್ ಶಾಂಪಲ್ ಎಲ್ಲವೂ ಕೂಡ ಖಾಲಿಯಾಗಿರೋದರಿಂದ ಸದ್ಯ ಆರೋಪಿಯನ್ನು ಬಂಧಿಸಿರುವಂಥ ವಿಧಾನಸೌಧ ಪೊಲೀಸರು ಎರಡು ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನು ಮಾಡ್ತಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಮುನ್ನಾವರ್ ಅಹಮದ್ ಅವರ ಇದೇ ಮನೆಯಲ್ಲಿ ವಾಸವಾಗಿದ್ದರು ತನ್ನ ಫ್ಯಾಮಿಲಿಯೊಂದಿಗೆ ಈ ಒಂದು ಘಟನೆ ಆಗಿ ಅವನನ್ನು ಅರೆಸ್ಟ್ ಮಾಡಿದ ಮೇಲೆ ಈ ಈ ವಾಸವಾಗಿರುವಂಥ ಮನೆ ಸಂಪೂರ್ಣವಾಗಿ ಬೀಗ ಹಾಕಿಕೊಂಡು ಅವರ ಫ್ಯಾಮಿಲಿ ಈ ಕಡೆ ಬೇರೆ ಕಡೆ ಹೋಗಿರುವ ಸಾಧ್ಯತೆ ಇದೆ ಅನ್ನುವಂಥದ್ದು ಇಲ್ಲಿ ಚಿತ್ರಣ ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ನಾಗೇಶ್ ಪಬ್ಲಿಕ್ ಟಿ ಬೆಂಗಳೂರು ವಿಧಾನಸೌಧ ಆವರಣದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿ ಅರೆಸ್ಟ್ ಆಗಿರುವಂತಹ ಮುನ್ನಾವರ್ ಅಹಮದ್ ಅವರು ಬೆಂಗಳೂರಿನ ಜೈಮಾಲ್ನಲ್ಲಿರುವಂಥ ಮನೆಯಲ್ಲಿ ವಾಸವಾಗಿದ್ದರು ಸದ್ಯ ಆ ಮನೆಯ ಬಳಿ ಇದ್ದೇನೆ ಅವರು ಐ ಎ ಎಸ್ಗೆ ಸಂಬಂಧಪಟ್ಟಂತಹ ಮನೆಯೊಂದರಲ್ಲಿ ವಾಸವಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗ್ತಿರುವಂಥದ್ದು ಫಸ್ಟ್ ಫ್ಲೋರ್ನಲ್ಲಿ ಮುನ್ನಾವರ್ ಅಹಮದ್ ಅವರು ತನ್ನ ಫ್ಯಾಮಿಲಿ ಜೊತೆಗೆ ವಾಸವಾಗಿದ್ದರು ಅನ್ನುವಂಥ ವಿಚಾರ ಈಗ ಸದ್ಯಕ್ಕೆ ಗೊತ್ತಾಗ್ತಾ ಹೋಗ್ತಿರುವಂಥದ್ದು ಸದ್ಯ ಆ ಮುನ್ನಾವರ್ ಅಹಮದನ್ನು ಕಸ್ಟಡಿಗೆ ಪಡೆದುಕೊಂಡಿರುವಂಥ ವಿಧಾನಸೌಧ ಪೊಲೀಸರು ಆರೋಪಿಯನ್ನು ವಿಚಾರಣೆಯನ್ನು ಮಾಡ್ತಿರುವಂಥದ್ದು ಉದ್ದೇಶಪೂರ್ವಕವಾಗಿ ಪಾಕಿಸ್ತಾನದ ಪರ ಘೋಷಣೆನ ಕೂಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನು ಈಗಾಗಲೇ ವಿಧಾನಸೌಧ ಪೊಲೀಸರು ಒಂದು ಕಡೆ ಮಾಡ್ತಿರುವಂಥದ್ದು ಹಾಗಾಗಿ ಈಗ ಸದ್ಯ ಅಥವಾ ವಾಸವಾಗಿರುವಂಥ ಮನೆ ಏನಿದೆ ಸಂಪೂರ್ಣವಾಗಿ ಬೀಗ ಹಾಕ್ಕೊಂಡು ಹೋಗಿರುವಂಥ ವಿಜುವಲ್ಸ್ಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಘಟನೆಯಾಗಿ ಘಟನೆ ಆದ ಬಳಿಕ ಮುನ್ನಾವರ್ ಅಹಮದ್ ಅವರನ್ನು ಅರೆಸ್ಟ್ ಮಾಡಿದ ಬಳಿಕ ಸದ್ಯ ಕಸ್ಟಡಿಯಲ್ಲಿದ್ದು ಅವರ ಫ್ಯಾಮಿಲಿ ಕೂಡ ಇಲ್ಲಿಂದ ಬೇರೆ ಕಡೆ ಹೋಗಿರೋ ಸಾಧ್ಯತೆ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗ್ತಿರುವಂಥದ್ದು ಈ ಮನೆ ಐ ಎ ಎಸ್ ಒಬ್ಬರಿಗೆ ಸಂಬಂಧಪಟ್ಟಂತಹ ಮನೆ ಆಗಿದೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಗೊತ್ತಾಗಿರುವಂಥದ್ದು ಮುನ್ನ ಅವರ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದಂಥ ವ್ಯಕ್ತಿ ಬೆಂಗಳೂರಿನ ಜಯಮಾಲಲ್ಲಿರುವಂತಹ ಐ ಎ ಎಸ್ ಆಫೀಸರ್ಗೆ ಸೇರಿದಂಥ ಮನೆಯಲ್ಲಿ ವಾಸವಾಗಿದ್ದರು ಅನ್ನುವಂಥದ್ದು ಈಗ ಸದ್ಯಕ್ಕೆ ಗೊತ್ತಾಗ್ತಾ ಹೋಗ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ನಾಗೇಶ್ ಪಬ್ಲಿಕ್ ಟಿವಿ ಬೆಂಗಳೂರು